ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದುವರೆಗೂ ಕೂಡ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದ ರೀತಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಪಜಲ್ ಟೆಸ್ಟ್ ಅಲ್ಲಿ ಸಿಮಿಲರ್ ಪ್ರಾಬ್ಲಮ್ ಅನ್ನು ಕೇಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕಾಗಲ್ಲ. ಅದೇ ರೀತಿ ಮೆಂಟಲ್ ಎಬಿಲಿಟಿ ಯಾವುದೇ ಒಂದು ಟಾಪಿಕ್ ತಗೊಂಡ್ರು ಕೂಡ ನಾನು ಸಫಿಷಿಯಂಟ್ ಆಗಿ ಓದಿದ್ದೀನಿ, ನನಗೆ ಇದೇ ರೀತಿ ಬರುತ್ತೆ, ಈ ರೀತಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಈ ರೀತಿ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೂಡ ಅವರು ರೈಸ್ ಮಾಡಬಹುದು ಮೆಂಟಲ್ ಎಬಿಲಿಟಿಯಲ್ಲಿ. ಪಜಲ್ ಟೆಸ್ಟ್ ಒಂದೇ ರೀತಿಯಾಗಿ ಕೇಳಲ್ಲ, ಹಲವಾರು ಮೋರ್ ದನ್ 20-30-40 ವೆರೈಟೀಸ್ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ ಓನ್ಲಿ ಇನ್ ಪಜಲ್ ಟೆಸ್ಟ್ ಅಲ್ಲಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಕೂಡ ಬೇರೆ ಬೇರೆ ತರ ಕೇಳ್ತಾರೆ, ಬ್ಲಡ್ ರಿಲೇಷನ್ ಬೇರೆ ತರ ಕೇಳ್ತಾರೆ, ನಂಬರ್ ಅಲ್ಲಿ ನ್ಯೂಮರಿಕಲ್ ಅಥವಾ ನಂಬರ್ ಸೀರೀಸ್ ಅಲ್ಲಿ ಬೇರೆ ರೀತಿ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ, ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಬೇರೆ ರೀತಿ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ನಾವೆಷ್ಟು ವರ್ಕ್ ಮಾಡಿದ್ರು ಕೂಡ ಕಡಿಮೆನೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಸಿಇಟಿನ ಬರೆಯೋ ದಿನವರೆಗೂ ಕೂಡ ನಾವು ಪ್ರಾಕ್ಟೀಸ್ ಅನ್ನು ಮಾಡಬೇಕು, ಕಂಟಿನ್ಯೂಸ್ ಎಫರ್ಟ್ ಅನ್ನು ಹಾಕಬೇಕು. ದ ವೇ ಆಫ್ ಸಕ್ಸಸ್ ಇಸ್ ಟು ದ ವೇ ಟು ಸಕ್ಸಸ್ ಇಸ್ ಟು ದೇರ್ ಇಸ್ ನೋ ಶಾರ್ಟ್ ಕಟ್ ವೇ, ದಟ್ ಇಸ್ ದ ಸಿಂಪಲ್ ಸ್ಟೆಪ್, ಇಟ್ ಈಸ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಅನ್ನು ಮಾಡಿದ್ರೆ ನೀವು ಯಾವುದೇ ಒಂದು ಹುದ್ದೆಯನ್ನ ಪಡಿಬಹುದು ಸ್ನೇಹಿತರೆ. ನಾನೇ ಎಕ್ಸಾಂಪಲ್ಸ್ ಹೇಳ್ತೀನಿ. ಮೂರನೇ ಜಾಬ್ ನಾನು ಈಗ ವರ್ಕ್ ಮಾಡ್ತಾ ಇರೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಗವರ್ನಮೆಂಟ್ ಕಾಲೇಜ್ಗಳಲ್ಲಿ, ಡಿಗ್ರಿ ಕಾಲೇಜಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಎರಡು ಹುದ್ದೆಗಳನ್ನು ಪಡೆದಿದ್ದೆ. ಕೆಪಿಟಿಸಿ ಅಲ್ಲಿ ನೀವು ನಂಬ್ತಿರೋ ಇರುವ ಚೆಸ್ಕಾಮ್ ಅಲ್ಲಿ, ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಯಲ್ಲಿ ಚೆಸ್ಕಾಮ್ ಅಲ್ಲಿ ಎರಡೇ ಪೋಸ್ಟ್ ಸ್ಟೇಟ್ಗೆ 500 ಚಿಲ್ಲ ಜನ ಅಪ್ಲಿಕೇಶನ್ ಹಾಕಿ 500 ಚಿಲ್ಲ ಜನ ಬರೆದಿದ್ರು. ಎರಡೇ ಪೋಸ್ಟ್ ನಾನು ಸೆಲೆಕ್ಟ್ ಆಗಿತ್ತಂದ್ರೆ ಎಷ್ಟು ವರ್ಕ್ ಮಾಡಿದ್ದೇನೆ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ವರ್ಕ್, ನಿಮ್ಮ ಎಫರ್ಟ್, ನಿಮ್ಮ ಡೆಡಿಕೇಶನ್ ಯಾವುದು ಕೂಡ ಲಾಸ್ ಆಗಲ್ಲ. ಖಂಡಿತವಾಗ್ಲೂ ನೀವು ನಿಮ್ಮ ಒಂದು ಡೆಡಿಕೇಶನ್ ನೀವು ಮಾಡಿ ಒಂದು ಟೈಮ್ ಟೇಬಲ್ ಹಾಕೊಂಡು ನೀವು ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಂದು ಹುದ್ದೆಯನ್ನ, ಒಂದು ಉನ್ನತ ಹುದ್ದೆಯನ್ನು ನೀವು ಪಡೆಯಬಹುದು ಸ್ನೇಹಿತರೆ. ಹಾಗಾಗಿ ಕೆ ಎಸ್ ಇರ್ಬೋದು, ಐ ಎ ಎಸ್ ಅಂತ ಹುದ್ದೆಗೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳನ್ನ, ಮೆಂಟಲಿಬಿಲಿಟಿ ಪ್ರಾಬ್ಲಮ್ಸ್ ಅನ್ನ ರೈಸ್ ಮಾಡೋದ್ರಿಂದ ನೀವು ಆ ರೀತಿಯಾದ ಒಂದು ಏಮ್ಸ್ ಅನ್ನ, ಐ ಎಮ್ಸ್ ಇರುವಂತಹ ಹುದ್ದೆಗಳಿಗೂ ಕೂಡ ನೀವು ಈ ರೀತಿಯಾಗಿ ಈಸಿಯಾಗಿ ಪ್ರಿಪರೇಷನ್ ಅನ್ನ ಮಾಡಿಬಿಟ್ಟು ನೀವೇನ್ ಮಾಡಬೇಕು, ಹುದ್ದೆಗಳನ್ನ ಪಡಿಬಹುದು ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನೋಡೋಣ ಬನ್ನಿ, ಈ ಪ್ರಶ್ನೆಯಲ್ಲಿ ಯಾವ ರೀತಿ ಒಂದು ಟ್ರಿಕ್ಸ್ ಇದೆ, ಯಾವ ರೀತಿ ಒಂದು ಪ್ರಾಬ್ಲಮ್ ಇದೆ ಅಂತ ನೋಡ್ಬಿಟ್ಟು ನಾವು ಅದಕ್ಕೆ ಅನಾಲಿಸಿಸ್ ಅಥವಾ ಸೊಲ್ಯೂಷನ್ ಅನ್ನ ಹೇಳ್ತಾ ಹೋಗ್ತೀನಿ. ಈ ಕೆಳಗೆ ನೀಡಲಾದ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ರೇಖಾಚಿತ್ರವನ್ನು ನೀಡಿದರೆ, ಒಂದೇ ಕೊಟ್ಟಿದ್ದಾರೆ ರೇಖಾಚಿತ್ರ, ಆ ರೇಖಾಚಿತ್ರದಲ್ಲಿ ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ, ಆ ನಂಬರ್ಸ್ ಯಾವ ರೀತಿ ಮೇಲೆ ಬಂದಿದೆ, ಯಾವ ಲಾಜಿಕ್ ಮೇಲೆ, ಯಾವ ರಿಲೇಷನ್ಶಿಪ್ ಮೇಲೆ ಬಂದಿದೆ ಅಂತ ನಿಮ್ಗೆ ಗೊತ್ತಾದ್ರೆ ಎಲ್ಲ ಒಂದ್ ಕಡೆ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ, ಆ ಕ್ವಶನ್ ಮಾರ್ಕ್ ಪ್ಲೇಸ್ಗೆ ಯಾವ ನಂಬರ್ ಬರುತ್ತೆ ಅಂತೇಳಿ ನೀವು ಈಸಿಯಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನೋಡಿ 8, 27, 64, 125, 260 ಇದೆ. ಹಾಗಾದ್ರೆ ಈ ಕ್ವಶನ್ ಮಾರ್ಕ್ ಪ್ಲೇಸ್ಗೆ ಯಾವ ನಂಬರ್ ಬರುತ್ತೆ, ಯಾವ ಸಂಖ್ಯೆ ಬರಬೇಕು ಅಂತೇಳಿ ಆಪ್ಷನ್ ಅನ್ನು ಕೊಟ್ಟಿದ್ದೀರಿ. ಸಂಖ್ಯೆ ಆಪ್ಷನ್ಸ್ ಗಳಲ್ಲಿ ಯಾವ ನಂಬರ್ ನೀವು ಸೆಲೆಕ್ಟ್ ಮಾಡ್ತೀರಾ ಬೇಸ್ಡ್ ಆನ್ ಈ ಒಂದು ರಿಲೇಷನ್ಶಿಪ್ ಬೇಸ್ಡ್. ಈ ನಂಬರ್ ಗಳು ಹೇಗೆ ಬಂದಿದೆ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೇಕು. ನೋಡೋಣ, 8 3 24 + 3 ಮಾಡಿದ್ರೆ ಪ್ಲಸ್ 3 ಕಾಮನ್ ಅಂತ ಹೇಳಿ 27 × 3 ಮಾಡಬಹುದು 81 ಬರುತ್ತೆ, ಜಾಸ್ತಿ ಹೋಗುತ್ತೆ, ಇದು 64 ಇದೆ. ಹಾಗಾಗಿ ಈ ಲಾಜಿಕ್ ಅಪ್ಲೈ ಆಗಲ್ಲ. ಇನ್ನೊಂದು ಸಿಂಪಲ್ ಲಾಜಿಕ್ ಇದೆ, ನಮಗೆ 1 2 3 4 ಗೊತ್ತಿದೆ, 1 2 3 4 5 6 7 ಈ ರೀತಿಯಾಗಿ ಇನ್ಫೈನೈಟ್ ನಂಬರ್ಸ್. ನಿಮಗೆ ಇನ್ಫೈನೈಟ್ ನಂಬರ್ಸ್ ನೀವು ನಂಬರ್ ಹಾಕ್ತಾ ಹೋದ್ರೆ ನಿಮಗೆ ಸುಸ್ತಾಗುತ್ತೆ, ಅಷ್ಟೊಂದು ನಂಬರ್ಸ್ ಗಳು ನಮಗೆ ಇದಾವೆ ನಮ್ಮಲ್ಲಿ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ 0 ಅಂತೇಳಿ ನಂಬರ್ ಸಿಗುತ್ತೆ. ನಾವು ಭಾರತೀಯರಾಗಿ ತುಂಬಾ ಹೆಮ್ಮೆ ಪಡ್ಬೇಕು, ಯಾಕಂದ್ರೆ ಆರ್ಯಭಟ್ಟ ಅವರು ಈ ಒಂದು 0 ಅಥವಾ 0 ಎಲ್ಲ ಶೂನ್ಯವನ್ನ ನಮ್ಮ ಒಂದು ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಷ್ಟೇ ನಂಬರ್ ಇದ್ರು ಕೂಡ 0 ಇಲ್ಲದ್ರೆ ಅದು ವ್ಯರ್ಥ ಅಲ್ವಾ. ಹಾಗಾಗಿ ಒಂದು 1 ಕೋಟಿ ರೂಪಾಯಿ ಕೂಡ 0 ಬೇಕಾಗುತ್ತೆ. ಹಾಗಾದ್ರೆ 0 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆದ್ರೆ ನಾವು ಭಾರತೀಯರಾದವರು ತುಂಬಾ ಹೆಮ್ಮೆ ಪಡ್ಬೇಕು, ಯಾಕಂದ್ರೆ 0 ಕಂಡುಹಿಡಿದಂತವರು ನಮ್ಮ ಭಾರತ ದೇಶದವರಾಗಿರೋದ್ರಿಂದ. ಹಾಗಾದ್ರೆ ಈ ರೀತಿ ನಂಬರ್ಸ್ ಗಳು ಕೊಟ್ಟಿರ್ತಾರೆ, ಈ ನಂಬರ್ ಗಳ ಬೇಸ್ ಮೇಲೆ ರಿಲೇಷನ್ಶಿಪ್ ಏನಾಗಿದೆ ಬಿಲ್ಡ್ ಆಗಿದೆ. ಹಾಗಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನೋಡಿ, 2 3 4 5 6 7 ಈ ಎಲ್ಲಾ ನಂಬರ್ ಗಳು ಆ ಒಂದು ರಿಲೇಷನ್ಶಿಪ್ ಗೆ ಇದೆ. ಏನ್ ಮಾಡಿದ್ರೆ ಸಿಂಪಲ್ ಅಂತಂದ್ರೆ ಈ ನಂಬರ್ ಗಳಿಗೆ ಕ್ಯೂಬ್ ಅನ್ನ ಅಪ್ಲೈ ಮಾಡಿದ್ದಾರೆ, ಕ್ಯೂಬ್ 3 ಅನ್ನ ಅಪ್ಲೈ ಮಾಡ್ತಾ ಹೋಗಿದ್ದಾರೆ. ಗೊತ್ತಾಗ್ತದ? ಹಾಗಾದ್ರೆ 2 Q 3 Q 4 Q 5 Q 6 Q 7 Q ಅಂತ ಅಂದ್ರೆ ಒಂದೊಂದು ನಂಬರ್ ಜಾಸ್ತಿ ಆಗ್ತಾ ಹೋಗಿದೆ. 2 3 4 ಇಂದ ಸ್ಟಾರ್ಟ್ ಆಗಿದೆ, 1 ಇಂದ ನೀವು ಎಷ್ಟೇ ಕ್ಯೂಬ್ ಮಾಡಿದ್ರು ಕೂಡ 1 ಬರುತ್ತೆ. ಹಾಗಾಗಿ ಇದು ಬಿಡಿ, 2 ಇಂದ ಸ್ಟಾರ್ಟ್ ಮಾಡಿದ್ರೆ 2 to 7 ಅವ್ರಿಗೆ ಈ ಪ್ರಾಬ್ಲಮ್ ಅನ್ನ ರಿಲೇಷನ್ಶಿಪ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. 2 2 4 4 2 8 2 2 4 4 8 ಈ 8 ಈ ಒಂದು ರಿಲೇಷನ್ಶಿಪ್ ಮೇಲೆ ಬಂದಿದೆ. ಹಾಗಾದ್ರೆ 3 ನೋಡಿದ್ರೆ 3 × 3 × 3 ಕ್ಯೂಬ್ ಅಂದ್ರೆ
लॉजिक फोर क्यूब फोर इंटू फोर ना हद्ना अरवत्कु लॉजिक मेले टू क्यूब बंतु थ्री क्यूब ट्वेंटी सेवन फोर क्यूब सिक्सटी फोर फाइव इंटू फाइव इपत् इपत् नूरा इपत् वन ट्वेंटी फाइव बंद सिक्स क्यूब सिक्स इंटू सिक्स इंटू सिक्स आरने रिलेशनशिप अल क्यूब मार्के टेबल गमी फार्टी नईन सेवन थर्टी थ्री फार्टी सेवन क्वेश्चन मार्क प्लेस थ्री फार्टी सेवन बरुत थ्री फार्टी सेवन इन नो आपशन थ्री फार्टी थ्री थ्री फार्टी थ्री आपशन सी नो दिस इज द राइट आंसर आर कई करेक्टी इपत् प्लस आरोप प्लेस थ्री फार्टी थ्री बंत अब सरिया उत्तर आगे हेन्स हियर आंसर इज इक्वल टू थ्री फार्टी थ्री ऑप्शन सी दिस इज द राइट आंसर फॉर दिस क्वेश्चन प्लीज नोट डाउन द क्वेश्चन एज वेल एज आंसर इफ यू हैव एनी डाउट्स प्लीज put on the comment box. I will going to reply for that. Thank you. नमस्कार स्नेहितरे ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಾಬ್ಲಮ್ ಅನ್ನು ನೋಡೋಣ. ಪಜಲ್ ಟೆಸ್ಟ್ ಅಥವಾ ಇನ್ಸರ್ಟ್ ಮಿಸ್ಸಿಂಗ್ ನಂಬರ್ ಆಲ್ರೆಡಿ ಒಂದು 20 25 ಪ್ರಾಬ್ಲಮ್ಸ್ ಅನ್ನು ಮಾಡಿದ್ದೀನಿ. ಆ ವಿಡಿಯೋಗಳನ್ನು ಈ ಒಂದು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿದ್ದೀನಿ. ನೀವು ಬೇಕಾದ್ರೆ ವಾಚ್ ಮಾಡಬಹುದು ಸ್ನೇಹಿತರೆ. ಈ ಪ್ರಾಬ್ಲಮ್ ಏನಿದೆ ನೋಡೋಣ. ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಯಾವುದೋ ಒಂದು ಚಿತ್ರ ಕೊಟ್ಟಿರ್ತಾರೆ ಈ ರೀತಿ ಅಂತ ಒಂದು ಪ್ರಶ್ನೆಯಲ್ಲಿ ಆ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಗೊತ್ತಿದೆ ನಮಗೆ ಕ್ವೆಶ್ಚನ್ ಮಾರ್ಕ್ ಅಂತ ಹೇಳಿ. ಕ್ವೆಶ್ಚನ್ ಮಾರ್ಕ್ ಇರುವ ಸ್ಥಳಕ್ಕೆ ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳಿ ನೀವು ಕಂಡುಹಿಡಿಯಬೇಕು. ಇದು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವೆಶ್ಚನ್ಸ್ ಇರೋದ್ರಿಂದ ಎಕ್ಸಾಮ್ಸ್ ಅಲ್ಲಿ ಸಿಇಟಿಗಳಲ್ಲಿ ನಾಲ್ಕು ಆಪ್ಷನ್ಸ್ ಇರುತ್ತೆ. ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವುದಾದ್ರು ಒಂದು ಆಪ್ಷನ್ ನೀವು ಸರಿ ಅಂತ ಹೇಳಿ ನೀವು ಹೇಳಬೇಕು, ಟಿಕ್ ಮಾಡಬೇಕಾಗುತ್ತೆ. ಇದನ್ನ ಬಿಟ್ಟು ನೀವು ನಾಲ್ಕು ಬಿಟ್ಟು ಐದು ಆಪ್ಷನ್ಸ್ ಇದೆ ಅಂತಂದ್ರೆ ಅದು ನೀವೆಲ್ಲ ತಪ್ಪು ಮಾಡಿದ್ರ ಅಂತ ಅರ್ಥ ಸ್ನೇಹಿತರೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನು ನಾವು ನೋಡೋಣ. ಆ ಚಿತ್ರದಲ್ಲಿ ಎಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ, ಯಾವ ರೀತಿ ಅನಾಲಿಸಿಸ್ ಮಾಡೋದಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ಈ ರೀತಿಯಾದಂತಹ ಎಂಟು ಡಿವೈಡ್ ಭಾಗಗಳನ್ನು ಮಾಡಿದರೆ ಎಂಟು ನಂಬರ್ ಗಳಿದೆ, ಬಟ್ ಎಂಟು ನಂಬರ್ ಇಲ್ಲ, ಏಳು ನಂಬರ್ ಇದೆ. ಒಂದು ಸ್ಥಳದಲ್ಲಿ ಕ್ವೆಶನ್ ಮಾರ್ಕ್ ಇದೆ, ಆ ಕ್ವೆಶನ್ ಮಾರ್ಕ್ ಪ್ಲೇಸ್ ಯಾವ ನಂಬರ್ ಬರುತ್ತೆ ಅಂತ ಹೇಳಿ ನೀವು ಬೇರೆ ನಂಬರ್ ಸೆವೆನ್ ನಂಬರ್ಸ್ ಯಾವ ರೀತಿ ಒಂದು ರಿಲೇಶನ್ಶಿಪ್ ಇದೆ ಅಂತ ನೋಡ್ಬಿಟ್ಟು ಇದಕ್ಕೆ ನೀವು ಆನ್ಸರ್ ಅನ್ನ ಮಾಡಬೇಕು. ಆನ್ಸರ್ ಈ ಒಂದು ಆಪ್ಷನ್ ಅಲ್ಲಿ ಇರುತ್ತೆ, ಗೊತ್ತಾಗ್ತದೆ. ಹಾಗಾದ್ರೆ ಇಲ್ಲಿ ಇಪ್ಪತ್ತೈದು ನಾನು ಕ್ಲಾಕ್ ವೈಸ್ ಸ್ಟಾರ್ಟ್ ಮಾಡ್ತೀನಿ. ಕ್ಲಾಕ್ ವೈಸ್ ಮಾಡಬಹುದು, ಆಂಟಿ ಕ್ಲಾಕ್ ವೈಸ್ ಮಾಡಬಹುದು, ರಿಟರ್ನ್ ರಿವರ್ಸ್ ಅಲ್ಲಿ ನಾ ಕ್ಲಾಕ್ ವೈಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಬಿಫೋರ್ ದಟ್ ಪ್ಲೀಸ್ ನೋಟ್ ಡೌನ್ ದ ಪ್ರಾಬ್ಲಮ್. ಓಕೆ ಸ್ನೇಹಿತರೆ, ನೋಟ್ ಮಾಡಿದಿರುವ ಪ್ರಾಬ್ಲಮ್ ಅನ್ನ ಇಲ್ಲಿ ನೋಡಿ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ವಿ. ಈ ನಂಬರ್ ಇದೆ 25, 27, 23, 30, 21, 33, ಕ್ವೆಶನ್ ಮಾರ್ಕ್ 36. ಏನ್ ರಿಲೇಶನ್ಶಿಪ್ ಇದೆ ಅಂತ ಹೇಳೋದಾದ್ರೆ ಇಲ್ಲಿ ಎರಡು ಸರಣಿ ಬರುತ್ತೆ. ಫಸ್ಟ್ ಸೀರೀಸ್, ಸೆಕೆಂಡ್ ಸೀರೀಸ್ ಅಂತ ಹೇಳಿ ಎರಡು ಸರಣಿಗಳು ಬರುತ್ತೆ. ಎರಡು ಸರಣಿಯಲ್ಲಿ ಯಾವ ರೀತಿ ಅಂತಂದ್ರೆ ಫಸ್ಟ್ ನಂಬರ್ ಅನ್ನು ತಗೊಳ್ಳಿ, ಥರ್ಡ್ ನಂಬರ್ ಈ ನಂಬರ್ ಸ್ಕಿಪ್ ಮಾಡಿ ಇಲ್ಲಿ ಬನ್ನಿ. ಏನ್ ರಿಲೇಶನ್ಶಿಪ್ ಇದೆ ನೋಡಿ, 25 ಟ್ವೆಂಟಿ ತ್ರೀ ಏನ್ ನಿಮ್ ಡಿಫ್ರೆನ್ಸ್ ಇದೆ? ಮೈನಸ್ ಟೂ ಮಾಡಿದ್ರೆ ಬರುತ್ತೆ, ಇಪ್ಪತ್ತೈದು ಮೈನಸ್ ಎರಡು ಮಾಡಿದ್ರೆ ಇಪ್ಪತ್ಮೂರು. ಮತ್ತೆ ಇಲ್ಲಿಂದ ಒಂದು ನಂಬರ್ ಅನ್ನ ಸ್ಕಿಪ್ ಮಾಡಿ, ಒಂದು ಮನೆಯ ಸ್ಕಿಪ್ ಮಾಡಿ ಇಲ್ಲಿಗೆ ಬನ್ನಿ, ಎರಡನೇ ಮನೆಗೆ ಬನ್ನಿ. 23 ಮೈನಸ್ ಟೂ ಮಾಡಿದ್ರೆ ನಮಗೆ 21 ಬರುತ್ತೆ. ಇದೇ ರಿಲೇಶನ್ಶಿಪ್ ಅನ್ನ
मने बिट्टु निम्म इल्लिगे बन्नि 21 माइनस 2 माडिद्रे 19 बरुत्ते ಗೊತ್ತಾಗ್ತಿದೆ ನಾ ಇಲ್ಲಿ 19 ಬರಬೇಕು ಅಂತ ನಾನು ಹೇಳ್ತಾ ಇರೋದು ಇನ್ನೊಂದು ಸೀರೀಸ್ ಇದೆ ಇದು ಬಂದ್ಬಿಟ್ಟು ಯಾವ ರೀತಿ ಇದೆ 25 ಅಲ್ವಾ ಆಮೇಲೆ 23 23 ಯಾವ ರೀತಿ ಬಂತು 25 ಮೈನಸ್ 2 ನೆಕ್ಸ್ಟ್ 21 21 ಯಾವ ರೀತಿ ಬಂತು 23 ಮೈನಸ್ 2 ಅದಾದ್ಮೇಲೆ 19 ಬರುತ್ತೆ 19 ಯಾವ ರೀತಿ ಬರುತ್ತೆ 21 19 ಯಾವ ರೀತಿ ಬರುತ್ತೆ 21 ಮೈನಸ್ 2 ಅವಾಗ ಇಲ್ಲಿ 19 ಬರುತ್ತೆ ಅಂತ ಹೇಳ್ತಾ ಇದೆ ಸೆಕೆಂಡ್ ಸೀರೀಸ್ ನೋಡೋಣ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಈ ನಮ್ಮ ಇದು ಮನೆಯಲ್ಲ ಬಿಡಿ ಇಲ್ಲಿ ಬಂದ್ರೆ ಏನು ರಿಲೇಶನ್ಶಿಪ್ ಇದೆ ನೋಡಿ 27 30 ಏನ್ ಡಿಫರೆನ್ಸ್ ಇದೆ ಫಾರ್ ಪಾಸಿಟಿವ್ ಇದೆ 27 plus 3 30 30 ಈ ಮನೆ ಬಿಡಿ ಈ ಮನೆ ಬಿಟ್ಟು ಇಲ್ಲಿ ಬಂದಾಗ 30 plus 3 30 plus 3 33 33 plus 3 33 plus 3 36 36 ಸೋ ಇಲ್ಲಿ ಬಂದಿದೆ ಗೊತ್ತಾಗ್ತಲ್ವಾ ಎರಡು ಸೀರೀಸ್ ಫಸ್ಟ್ ಸೀರೀಸ್ ಮೈನಸ್ 2 ಅಂತ ಬಂದಿದೆ ನೆಕ್ಸ್ಟ್ ಸೀರೀಸ್ ಸೆಕೆಂಡ್ ಸೀರೀಸ್ plus 3 ಅಂತ ಬಂದಿದೆ ಹಾಗಾದ್ರೆ ಈ ಪ್ಲೇಸ್ ಗೆ 19 ಬರುತ್ತೆ 19 ಆಪ್ಷನಲ್ ಇದೆ ಅಂತ ನೋಡಿ 19 ಇಲ್ಲಿ ಆಪ್ಷನ್ ಇದೆ ಈ ಆಪ್ಷನ್ ಅಲ್ಲಿ ನಮಗೆ 19 ಅಂತ ಬರುತ್ತೆ ಈ ಕ್ವೆಶ್ಚನ್ ನ ಪ್ಲೇಸ್ ಗೆ 19 ಅನ್ನು ಅಪ್ಲೈ ಮಾಡ್ತೀವಿ ಮತ್ತೆ ಒಂದ ಸಲ ಚೆಕ್ ಮಾಡಿ 25 minus 2 23 23 minus 2 21 21 ಈ ಮನೆ ಬಿಟ್ಟು ಇಲ್ಲಿ ಬಂದ್ರೆ 21 minus 2 19 ಗೊತ್ತಾಗ್ತದ ಈ ಸೀರೀಸ್ ಬಂದ್ರೆ 27 ಗೆ plus 3 ಮಾಡಿದ್ರೆ 30 30 ಗೆ plus 3 ಮಾಡಿದ್ರೆ 33 33 ಗೆ plus 3 ಮಾಡಿದ್ರೆ 36 ನಾನು ಆಗ್ಲೇ ಹೇಳಿದಾಗ ಸ್ನೇಹಿತರೆ ಮೆಂಟಲ್ ಎಬಿಲಿಟಿ ಅಲ್ಲಿ ಅಥವಾ ಪಜಲ್ ಟೆಸ್ಟ್ ಅಲ್ಲಿ ಬೇರೆ ಬೇರೆ ಮೆಂಟಲ್ ಎಬಿಲಿಟಿ ಟಾಪಿಕ್ಸ್ ಅಲ್ಲಿ ಹಲವಾರು ಟೈಪ್ಸ್ ಪ್ರಾಬ್ಲಮ್ಸ್ ಅನ್ನು ಕೇಳ್ತಾರೆ ಇದೇ ರೀತಿ ಕೇಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ ನೋಡಿ ನಾನು ಪ್ರಿವಿಯಸ್ ಮಾಡಿದ ಎಲ್ಲಾ ಒಂದೊಂದು ವಿಡಿಯೋ ಕೂಡ ಒಂದೊಂದು ಪ್ರಾಬ್ಲಮ್ ಕೂಡ ಡಿಫರೆಂಟ್ ಡಿಫರೆಂಟ್ ಪ್ರಾಬ್ಲಮ್ಸ್ ಇದಾಗ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ನೀವು ಎಲ್ಲಾ ವಿಡಿಯೋಸ್ ಗಳನ್ನು ವಾಚ್ ಮಾಡ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಅಲ್ಲಿ ಹಾಕ್ಬೋದು ಅಂತ ನಾನು ಹೇಳಿದ್ದೀನಿ ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಅನ್ನು ನಾವು ಸೊಲ್ಯೂಷನ್ ಹೇಳಿದೀವಿ ಇಲ್ಲಿ ಆನ್ಸರ್ 19 ಆಪ್ಷನ್ ಎ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್